ಜನಗಳೆಲ್ಲ ಒಳ್ಳೆ ಅಭಿಪ್ರಾಯ ಇಟ್ಟು ಒಳ್ಳೆ ಕಾರ್ಯಕ್ರಮ ಕೆಲಸಗಳು ಮಾಡ್ತಾ ಇದ್ದಂತ ನಮ್ಮ ಬಾಸ್ ಕಡೆಯಿಂದ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸರಳವಾಗಿ ಬರ್ತಡೇ ಮಾಡ್ಕೊಂಡಿದ್ದೆ ಎಲ್ಲರಿಗೂ, ನಮ್ಮ ಹಿರಿಯ ನಾಗರಿಕರಿಗಾಗಲಿ ನಮ್ಮ ಸ್ನೇಹಿತರಿಗಾಗಲಿ ನನ್ನ ಪರವಾಗಿ ವಂದನೆಗಳನ್ನೋದಕ್ಕೆ ನಾನು ಇವತ್ತು 24/7 ಅಂತೀವಲ್ಲ, ಅವತ್ತು ಎರಡನೇ ಕಾರ್ಯಕ್ರಮ ಇಲ್ಲ ಅವ್ರು ಬಂದು ಮಾಡಿದ್ರೆ ನಾನು ಅವ್ರಿಗೆ ಚಿರಋಣಿಯಾಗಿ ಇರ್ತೀನಿ ಸರ್. ಸರ್, ಮೊದಲನೇದಾಗಿ ನಮ್ಮ ಚಾನಲ್ ವತಿಯಿಂದ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ತುಂಬ ಧನ್ಯವಾದಗಳು ಸರ್. ಸರ್, ಏನಿವತ್ತು ತಾವು ಪ್ರತಿ ವರ್ಷದಂತೆ ಈ ವರ್ಷ ಹುಟ್ಟುಹಬ್ಬ ಆಚರಣೆಯಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ? ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ತಾವು ಏನಾದ್ರು ಒಂದು ಸಮಾಜ ಸೇವೆ ಮಾಡಿಕೊಂಡು ಪ್ರತಿ ವರ್ಷ ನಂತರ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಹಳಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿರಾ, ಈ ವರ್ಷ ಏನು ವಿಶೇಷತೆ ಸರ್? ಏನಿಲ್ಲ, ಈ ವರ್ಷ ನನ್ನ ಮಗನ ಮದುವೆ ಇರೋದ್ರಿಂದ ಈ ಸತಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತ ನಮ್ಮ ಸ್ನೇಹಿತರಿಗೆಲ್ಲ ವಿಷಯ ಮುಟ್ಟಿಸಿ, ಬೇಡ ಮುಂದಿನ ವರ್ಷ ಮಾಡೋಣಪ್ಪ, ಈ ಥರ ಮದುವೆ ಕಾರ್ಯಕ್ರಮ ಇರೋದ್ರಿಂದ ಏನು ಬೇಡ ಅಂತ ನಾನೇ ನಮ್ಮ ಸ್ನೇಹಿತರು ಕಾರ್ಯಕರ್ತರಿಗೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡಿದ್ದೀನಿ ಸರ್. ಸೊ ಹಂಗಾಗಿ ಈ ವರ್ಷ ಸೆಲೆಬ್ರೇಷನ್ ಸ್ವಲ್ಪ ಕಡಿಮೆ, ಬೇಡ ಅಂತ ನಾನೇ ನಿಶ್ಚಯ ಮಾಡ್ಕೊಂಡಿದ್ದೀನಿ ಸರ್. ಸರ್, ತಾವು ಏನೇ ಬೇಡ ಅಂದ್ರೂ ಅವ್ರ ಪ್ರೀತಿ ವಿಶ್ವಾಸ ಅಂತೂ ಅವರು ಬಂದೇ ಬಂದು ತಮ್ಗೆ ವಿಶ್ ಮಾಡಿ ಒಂದು ಕೇಕ್ ಕಟ್ಟಿಂಗು ಮತ್ತು ನಾನಾ ಥರ ಕಾರ್ಯಕ್ರಮ ಇಟ್ಕೊಂಡೇ ಇಟ್ಕೊಳ್ತಾರೆ. ಈ ಶುಭ ಸಂದರ್ಭ ಅವ್ರಿಗೆಲ್ಲ ಏನಕ್ಕೆ ಇಷ್ಟ ಸರ್? ಈಗ ಏನಂದ್ರೆ ಬರ್ತಾರೆ ನಮ್ಮ ಸ್ನೇಹಿತರು ತುಂಬ ಇದ್ದಾರೆ, ನಮ್ಮ ಐ ಟಿ ಎಲ್ ಅವ್ರ ಬಡಾವಣೆ ಆಗ್ಬೋದು, ನಾಯಂಡಳ್ಳಿ ಆಗ್ಬೋದು, ಪಂತರಪಳ್ಳಿ ಆಗ್ಬೋದು, ಪ್ರತಿಯೊಬ್ಬರು ನಾಯಕರು ನಮಗೆ ತುಂಬ ಆತ್ಮೀಯ ಇರೋದ್ರಿಂದ ಸಂಜೆ ಅವರು ನಾವು ಇಲ್ಲ ಅಂದ್ರೂ ಎಲ್ಲಪ್ಪ ಇದೆ ಎಲ್ಲಪ್ಪ ಇದೆ ಅಂತ ಬೆಳಗ್ಗೆಯಿಂದ ಫೋನ್ ಕಾಲ್ ಬರ್ತಾಯಿದೆ. ಬಟ್ ಆದ್ದರಿಂದ ನಾಳೆ ಬೇಡ ಅಂತೇಳಿ ಆದ್ರೂ ಇವತ್ತು ಸಂಜೆ ನಾವು ಎಲ್ಲೂ ಹೋಗ್ಬಾರ್ದಪ್ಪ ಅಂತಂದ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಅವ್ರಿಗಾಗಿ ಒಂಚೂರು ವೆಯ್ಟ್ ಮಾಡಿ, ಅವ್ರಿಗೊಂದು 10 ನಿಮಿಷ ಟೈಮ್ ಕೊಟ್ಬಿಟ್ಟು ಮುಂದಿನ ಕಾರ್ಯಕ್ರಮ ನಾನು ಮಾಡೋಣ ಅಂತಿದ್ದೀನಿ ಸರ್. ಸರ್, ನಿಮ್ಮ ಸ್ನೇಹಿತರು ಮತ್ತು ಎಲ್ಲ ನಿಮ್ಮ ಅಭಿಮಾನಿಗಳು ಹಣ್ಣು ಹಂಪ್ಲುಗಳು ಮತ್ತು ಸ್ಕೂಲ್ಗೆ ಬುಕ್ಸ್ ಎಲ್ಲ ಕೊಡ್ತಿದ್ದಾರೆ, ತಮ್ಮ ಒಂದು ಹೆಸರಲ್ಲಿ ಏನು ಹೇಳ್ತೀರಾ ಸರ್? ಸರ್, ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಕರೆದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಕೈಲಾಗಿದ್ದು ಸಹಾಯ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಮನೆಗೆ ಬಂದಿದ್ದೀನಿ. ಏನೋ ನಮ್ಮ ಕೈಲಾಗಿ ಸಹಾಯ ದೇವಸ್ಥಾನದಲ್ಲಿ ಒಟ್ಟು ಮಾಡ್ಕೊಂಬಂದಿದ್ದೀನಿ ಸರ್. ಇವತ್ತು ನಮ್ಮ ಸ್ನೇಹಿತರು ಇದೇ ಈ ಮಾಮೂಲಿ ಅದೇನು ಹೇಳ್ಕೊಳ್ಳೋದೇನಿಲ್ಲ, ಸಿಂಪಲಾಗಿ ಏನಿದೆ ಅದು ಮಾಡಿಬಿಟ್ಟು ಮನೆಯಲ್ಲೇ ಆಚರಣೆ ಮಾಡ್ಕೊಳ್ಳೋಣ ಸುಮ್ಮನೆ ಬಿಡೀನಿ ಸರ್. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತಾವು ದುಡ್ಕೊಂಡು ಬಂದಿದ್ದೀರಾ, ಈ ಬಾರಿ ಒಂದು ಬಜೆಟ್ ಎಲ್ಲ ಘೋಷಣೆ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರಲ್ಲಿ ಮಾಡಿದ್ದಾರೆ, ಸೊ ಹೇಗೆ ಅನಿಸ್ತದೆ ಸರ್? ಸರ್, ಈಗ ನಮ್ಮ ಪ್ರಿಯಕೃಷ್ಣ ಅವ್ರು ಏನು ಮಾಡಿದ್ದಾರೆ, ನಮ್ಮ ಬಡಾವಣೆ ಐ ಟಿ ಆರ್ ಬಡಾವಣೆ ಗುರು ಸಾರ್ವಭೌಮ ನಗರ ಆಗಲಿ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದರು, ಅದನ್ನು ನಾವು ನಿಷ್ಠೆಯಿಂದ ಒಂದು ಏನು ಒಬ್ಬರ ಕಡೆಯಿಂದ ಏನು ಅನಾಚಾರ್ಯವಾಗಿ ಏನು ಆಗಬಾರ್ದು ಅನ್ನೋ ನಿಷ್ಠೆಯಿಂದ ನನ್ನ ಕಾರ್ಯಕ್ರಮಗಳು ಏನು ಹೇಳಿದ್ದು ಅದನ್ನು ನಿಶ್ಚಯಿಸ್ಕೊಂಬಂದಿದೆ. ಮೊನ್ನೆಯೆಲ್ಲ ಒಂದು ಕೊಳವೆ ಬಾವಿಗಳದ್ದು ಒಂದು 2 ಕೊಟ್ಟಿದ್ದು, ಸೊ ಅದನ್ನು ಉದ್ಘಾಟನೆ ಮಾಡೋದು ಮತ್ತು ಬಂದು ಉದ್ಘಾಟನೆ ಮಾಡಿಬಿಟ್ಟು ಸಾರ್ವಜನಿಕಕ್ಕೆ ಬಿಟ್ಬಿಟ್ಟೋದು, ಜನಗಳೆಲ್ಲ ಒಳ್ಳೆ ಅಭಿಪ್ರಾಯ ಇಟ್ಟು ಒಳ್ಳೆ ಕಾರ್ಯಕ್ರಮ ಕೆಲಸಗಳು ಮಾಡ್ತಾ ಇದ್ದಂಥ ನಮ್ಮ ಬಾಸ್ ಕಡೆಯಿಂದ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ನಿಷ್ಠೆಯಿಂದ ಅವ್ರ ಪರವಾಗಿ ಏನು ಅವ್ರಿಗೂ ಅಷ್ಟೇ ಏನೇ ಆಗಲಿ ಒಂದು ಒಂದು ಕೆಟ್ಟ ಹೆಸರು ಬರಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸಾರ್ವಜನಿಕರ ತವ ಒಳ್ಳೆ ರೀತಿಯಿಂದ ನೋಡಿಕೊಂಡು ಅವ್ರ ಕೆಲಸ ಏನು ಪ್ರತಿದಿನ ಅದು ಇದಂತ ಹೇಳ್ತಾರೆ, ಆದರೆ ಈಗ ತುಂಬ ನೀರಿನ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಹಂಗಾದ್ರೂ ನಮ್ಮ ಪ್ರಿಯ ಕೃಷ್ಣವ್ರಿಗೆ ಯಾವಾಗಲೇ ಒಂದು ಫೋನ್ ಮಾಡಲಿ, ಇಮ್ಮಿಡಿಯೇಟ್ ಅದೇನಿದೆ ಸಗತ್ಸಿ ಕಳಿಸ್ಕೊಟ್ಟ ಕಾರ್ಯ ಅವ್ರನ್ನ ಕೆಲಸಗಾರನ ಕಳಿಸ್ಬಿಟ್ಟು ಇಮ್ಮಿಡಿಯೇಟ್ ಮಾಡಿಸ್ಕೊಡ್ತಾ ಇದ್ದಾರೆ. ನಮ್ಮ ಐ ಟಿ ಎಲ್ ಔಟಲ್ಲಿ ಏನಾಗ್ತದೆ ಏನು ತೊಂದರೆ ಕಾಣ್ತಾ ಇಲ್ಲ, ತುಂಬ ಅವರು ಅನುಗ್ರಹದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ. ಹಿರಿಯ ರಾಜಕಾರಣಿ ಕೃಷ್ಣಪ್ಪವ್ರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ, ತಾವೇನು ಹೇಳ್ತೀರಾ ಸರ್? ಸರ್, ಅವ್ರು ಕೊಡಬೇಕಾಯಿತು ನಮ್ಮ ಸಿದ್ದರಾಮಯ್ಯವ್ರು ಏನೋ ಒಂಚೂರು ಇದು ಮಾಡ್ಕೊಂಡು ಈಗ ನೆಕ್ಸ್ಟು ಸಿಗುತ್ತೆ, ಇಲ್ಲ ಅಂತೇನಿಲ್ಲ, ನೆಕ್ಸ್ಟು ಇದ್ರಲ್ಲಿ ಸಿಗುತ್ತೆ. ಒಳ್ಳೆ ಬಜೆಟ್ ಮೊನ್ನೆ ಮಾಡೋದೆ, ಅಲ್ಪಸಂಖ್ಯಾತರಿಗೆ ಒಳ್ಳೆ ಇದು ಪ್ರೋತ್ಸಾಹನೆಲ್ಲ ಕೊಟ್ಟಿದ್ದಾರೆ, ಮಹಿಳೆಯರಿಗೆಲ್ಲ ಮಾಡಿರೋದು ಏನು ಹೇಳ್ತಾರೆ ಹಂಗೆ ಹಿಂಗೆ ಅಂತ, ಆದ್ರೂ ಏನಿಲ್ಲ, ಒಳ್ಳೆ ತುಂಬ ಚೆನ್ನಾಗಿ ಮಾಡಿಬಿಟ್ಟು ನಮ್ಮ ಸಿದ್ದರಾಮಯ್ಯವ್ರು ಅಷ್ಟೇ ಈ ಸತಿ ಮಾಡಿದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಯಾವನೇ ಆಗಲಿ ಇಬ್ಬರಲ್ಲೊಬ್ಬರಿಗೆ ತಂದೆಯವ್ರು ಕೊಟ್ಟೆ ಕೊಡ್ತೀನಿ ಅಂತ ಮಾತಾಡಿದ್ದಾರೆ, ಕೊಡ್ತಾರೆ ಸರ್, ಯಾವುದು ಇದೇ ಮಾತೇ ಇಲ್ಲ, ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಕೊಡ್ತಾರೆ ಕೊಡ್ತಾರೆ. ಹೌದು, ಇದೇ ಸಂದರ್ಭದಲ್ಲಿ ಎಲ್ಲ ನಿಮ್ಮ ವಾರ್ಡಿನ ಜನತೆಗೆ ಮತ್ತೆ ಏನು ಹೇಳಕ್ಕೆ ಸರ್? ನನ್ನ ವಾರ್ಡಿನ ಜನತೆಗೆ ತುಂಬದ ಹೃದಯ ವಂದನೆಗಳೊಂದಿಗೆ ನಾನು ಇವತ್ತು ಸರಳವಾಗಿ ಬರ್ತಡೇ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ನಮ್ಮ ಹಿರಿಯ ನಾಗರಿಕರಿಗಾಗಲಿ ನಮ್ಮ ಸ್ನೇಹಿತರಿಗಾಗಲಿ ನನ್ನ ಪರವಾಗಿ ತುಂಬ
ವಂದನೆಗಳೊಂದಕ್ಕೆ ನಾನು ಇವತ್ತು ಇದೆ ಸರ್, ನನ್ನ ಇದೆ ನಾನು ಅವರ ವಿಶ್ವಾಸಕ್ಕೆ ಯಾವತ್ತು ಚೇನೋಣೆ ಅವರು ಇದಕ್ಕೆ ನಾನು ಯಾವತ್ತೂ ಬೇರೊಂದು ಮಾತಿಲ್ಲ. ಯಾವತ್ತು 24/7 ಅಂತೀವಲ್ಲ, ಆವತ್ತು ಎರಡನೇ ಕಾರ್ಯಕ್ರಮ ಇಲ್ಲ ಅವ್ರು ಬಂದು ಮಾಡಿದ್ರೆ ನಾನು ಅವ್ರಿಗೆ ಚಿರಋಣಿಯಾಗಿ ಇರ್ತೀನಿ ಸರ್. ಜೊತೆಗೆ ಇನ್ನೇನು ಈ ಎಂ ಪಿ ಎಲೆಕ್ಷನ್ ಆದಮೇಲೆ ಒಂದು ಚುನಾವಣೆ ಬರ್ತಿದೆ, BBMP ಚುನಾವಣೆ, ಸೊ ಅದರಲ್ಲಿ ಯಾವ ರೀತಿ ತಾವು ತೊಡಗ ಸರ್? ನಮ್ಮ ಸ್ನೇಹಿತರುಗಳಿದ್ದಾರೆ, ನಮಗೇನು ನಾವು ಆ ಥರದಲ್ಲಿ ಏನು ಆಕಾಂಕ್ಷೆನೂ ಅಲ್ಲ, ಏನೂ ಅಲ್ಲ. ನಮ್ಮ ನನಗಿಂತ ಹಿಂದೆ ಇರೋವಂಥ ಜನ ಇದ್ದಾರೆ, ನೋಡೋಣ ಭಗವಂತನ ಇಚ್ಛೆ. ಅವ್ರದ್ದೆಲ್ಲ ಆದಮೇಲೆ ಭಗವಂತ ಇಚ್ಛೆ ಕೊಟ್ಟರೆ ಯಾರು ತಪ್ಪಿಸೋಕ್ಕಾಗುತ್ತೆ, ಮಾಡ್ಬೋದು ಅಲ್ವಾ? ಸೊ ಹಂಗಾಗಿ ಮಾಡಲಿ, ನಮ್ಮ ಇನ್ನು ಹಿರಿಯರು ಇದ್ದಾರೆ, ಅವ್ರದ್ದೆಲ್ಲ ನೋಡೋಣ. ನಾವು ದುಡಿಯೋಣ ಫಸ್ಟು, ಅವ್ರಿಗಾಗಿ ದುಡಿಯೋಣ, ಪಕ್ಷಿಗಾಗಿ ದುಡಿಯೋಣ, ಆಮೇಲೆ ಭಗವಂತ ಹುಡುಕೊಂಬಂದರೆ ನಾವು ಇದು ಮಾಡೋಣ. ಅದರಲ್ಲೇನು ಎರಡೊಂದು ಮಾತಿಲ್ಲ. ಓಕೆ ಸರ್, ತುಂಬ ಥ್ಯಾಂಕ್ಸ್.